हरि ओम। अयम देवाय जन्मने स्तोमो विप्रेभिराशया अकारी रत्नधातम। हरि ओम। नावेलू कूड़ी सत्संगता सत्संग नमगे ज्ञान वेदवाणी है विप्रेभि अंत विप्र अंतर इले वंस मत असह्य अंत तम बूलक अर्थात अरे तम वाणिया मूलक जीवन नमें अति हिंदोद्रे नमद वाणी रही अदे हेतर मतलब पर मातु बंगार आगे मातु कोटि मातुगळु मन के मातिनल्लि सोतवन सर्वज्ञ अदक्कागि हेळ्तारे निमगे उत्तम जन्म सिगबेकंद्रे मोदलु मातु चलो आगबेक्रि नीवेल्ल चलो माडि वन्नाक बैद बिड्रि एल्ल होम होमदोळो नीर हाकदंग आगबिडतैत्रि अदक्कागि अवरु हेळ्ता इद्दारे निम्म वाणिय मुखांतरवे निमगे उत्तमवाद जन्म सिगुत्तदे उत्तम जन्म के लिए हेता देवाय जन्मने अंतर देव अंतर ददातीति देवह देवर अंतर एलो इल देवर देवर ना का अदी नम निमल देवर रही ददातीति देवह अंतर को द्वरे यार को नोड़ी और देवर यदर भगवंत नमगे बिल को गाड़ी को मा को अतने भगवंतन कोरे अंतर अंतदे रिप्रेजेंटेशन नमलू इतने और ना गुर्त अदी हेतारे देवर आगे देते चलो देते चलो देते चलो ಅದಕ್ಕಾಗಿ ಅದು ನಿಂತ ನೀರು ಅದಕ್ಕೆ ಮುಂದೆ ಹೋಗಿ ಹಾಕೊಟ್ರೆ ಹಿಂದೆ ಸ್ವಚ್ಛ ನೀರು ಬರಕ್ಕೆ ರೆಡಿನೇ ಆಗಿರ್ತೈತ್ರಿ. ಅದಕ್ಕಾಗಿ ದೇವ್ರು ಈ ವರ್ಷದಕ್ಕೆ ಮಳೆ ಕೊಡೋನ್ ಬಿಡ ಅನ್ನಂಗಿಲ್ಲ ರೀ. ಕೊಡೋದೆಲ್ಲ ದಬಾ 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 ಸುರಿತಾನೆ. ದೇವ್ರು ಕೊಡುವಂತಹ ಮಳೆಗೆ ಆಶ್ಚರ್ಯ ಅನ್ನಿಸ್ತೈತ್ರಿ. ಒಂದೊಂದ್ಸಲ ಇದು ಒಂದು ದೇವರ ಸೃಷ್ಟಿ ಎಂಥದ್ದು ಮಾಡಿರ್ಬೇಕಪ್ಪ ಭಗವಂತ. ಅದು ಯಾವ ಕೊಡ ಗಿಡ ತುಂಬಲಾರ್ದಂತೆ ಯಾವ ಡ್ರಮ್ ಇಟ್ಟುಕೊಳ್ಳಾರ್ದಂತೆ ಅದು ಸಹಿತ ಗಾಂವ್ ಗಾಂವ್ ಶಹರ್ ಶಹರ್ ಎಲ್ಲ ಸಿಹಿ ನೀರು ಕೊಡ್ತಾನ್ರಿ ಪರಮಾತ್ಮ. ಅದರಲ್ಲಿ ಎಷ್ಟು ವಿಟ್ಯಾಮಿನ್ ಇಟ್ಟಿರ್ತಾನೆ, ಎಷ್ಟು ತಂಪಾಗಿರ್ತೈತಿ. ಅದನ್ನು ರತ್ನೈಹಿ ಕಲ್ಪಿತ ಹಿಮಜಲೈಹಿ ಅಂತ ಹೇಳ್ತಾರೆ. ಒಂದು ವೇಳೆ ನಿಮ್ದು ಅನಾರೋಗ್ಯ ಆಗಬಾರದು ಅಂದಿದ್ದೆ ಆದರೆ ಎಷ್ಟೋ ಮಂದಿ ಮಘಾ ನಕ್ಷತ್ರಕ್ಕೆ ಬೀಳುವಂತಹ ಮಳೆ ನೀರು ಹಿಡಿದಿರ್ತಾರೆ. ಆ ಮಳೆ ನೀರು ಹಿಡಿದಿಟ್ಟು ನೀವು ಇದನ್ನು ಸೋಸಿ ಅದನ್ನು ಕಾಜಿನ ಬಾಟಲ್ನಲ್ಲಿ ಇಟ್ಟು ನೀವು ಫ್ರಿಜ್ನಾಗೂ ಇಟ್ಕೋಬೋದಂತ್ರಿ. ಅದನ್ನು ನಿಮಗೆ ಯಾವಾಗ ಆರಾಮ ಅನ್ಸಂಗಿಲ್ಲ ನೋಡ್ರಿ, ಅದರೊಳಗೆಲ್ಲ ಫುಲ್ ಮಿನರಲ್ ರೀ. ಅದು ಔಷಧಿಯುಕ್ತ ನೀರು. ಅದಕ್ಕಾಗಿ ಹೇಳ್ತಾರೆ ದೇವ್ರು ಕೊಟ್ಟ ನೀರು ಚಲೋನೇ ಇರ್ತೈತ್ರಿ. ಯಾವಾಗ ನಮ್ಮ ಕಡೆ ಬಂದು ಬೀಳ್ತೈತೆ ನೋಡ್ರಿ, ಅವಾಗನ ರಾಡಿರಿ. ಅದೆಲ್ಲ ಇಷ್ಟು ರಾಡಿ ಇಷ್ಟು ರಾಡಿ ಅದರೊಳಗೆ ಎಷ್ಟು ರಾಡಿನೂ ಕೊಚ್ಕೊಂಡು ಹೋಗ್ತೈತ್ರಿ. ಅದು ರಾಡಿ ಕೊಚ್ಕೊಂಡು ಹೋಗಿ ಮತ್ತೆ ಸಮುದ್ರಕ್ಕೆ ಹಾಕ್ತೈತ್ರಿ. ಅದು ಊರ್ನೂ ಸ್ವಚ್ಛ ಮಾಡ್ತೈತ್ರಿ. ಅದಕ್ಕಾಗಿ ಸ್ವಚ್ಛ ನೀರು ಹತ್ರ ಬಿದ್ದರೆ ಇನ್ನೂ ಸ್ವಚ್ಛ ರೀ. ಸ್ವಚ್ಛ ಇರುವಂಥ ಜಾಗದಲ್ಲಿ ನೀರು ಬಿದ್ದಿದ್ದೆ ಆದರೆ ಇನ್ನೂ ಸ್ವಚ್ಛ ಆಗ್ತೈತಿ. ರಾಡಿ ಒಳಗೆ ನೀರು ಬಿದ್ದರೆ ಇನ್ನೂ ರಾಡಿ ಆಗ್ತೈತ್ರಿ. ಆದರೂ ಸಹಿತ ಅದು ನೀರೆಲ್ಲ ತೊಗೊಂಡು ಹೋಗಿ ಸಮುದ್ರಕ್ಕೆ ಹೋಗಿತೈತ್ರಿ. ಸಮುದ್ರಕ್ಕೆ ತೊಗೊಂಡು ಹೋಗ್ಬೇಕಂದ್ರೂ ಸಹಿತ ಎಷ್ಟು ನದಿಯೊಳಗೆ ಏನೇನು ಹಾಕ್ತಾರೆ ಗೊತ್ತಿಲ್ಲ ರೀ. ಇಡೀ ಕಾರ್ಖಾನೆ ರಾಡಿನೂ ಹಾಕ್ತಾರೆ, ಸತ್ತವ್ರದ್ದು ಹೆಣನೂ ಹಾಕಿರ್ತಾರೆ, ಎಲಬನೂ ಹಾಕಿರ್ತಾರೆ, ಬೂದಿನೂ ಹಾಕಿರ್ತಾರೆ. ಸತ್ತ ಹೆಣಗಳನ್ನು ಸತ್ತ ಪಶು ಪಕ್ಷಿಗಳನ್ನು ಏನು ಮಾಡ್ಬೇಕಂತೇಳಿ ಹರಿವು ನದಿಯಾಗಿ ಚೆಲ್ಬಿಡ್ತಾರೆ ರೀ. ಅವೆಲ್ಲ ಇಲಿನೂ ಚೆಲ್ಲಿರ್ತಾರೆ, ಬೆಕ್ಕನೂ ಚೆಲ್ಲಿರ್ತಾರೆ, ಎಲ್ಲ ಚೆಲ್ಲಿದ್ದು ಅದು ಎಲ್ಲಿ ಹೋಗ್ಬಿಡ್ತೈತೆ ರೀ, ದೊಡ್ಡ ಸಮುದ್ರ ರೀ. ಆ ಸಮುದ್ರದೊಳಗೂ ರೀ ಆ ಭಗವಂತ ಸ್ವಚ್ಛ ಇದ್ದಿದ್ದ ನೀರು ಅಷ್ಟೇ ತೊಗೋತಾನೆ ರೀ, ರಾಡಿ ಅಲ್ಲೇ ಬಿಟ್ಟುಬಿಡ್ತಾನೆ ರೀ. ಆ ರಾಡಿ ನೀರು ಬಿಟ್ಟಿದ್ದನ್ನು ಅದ್ರಾಗ ಎಂತೆಂಥ ರಾಡಿ ಜನ್ಮ ಜನ್ಮಾಂತರದಿಂದ ಬಿದ್ದಿದ್ದ ರಾಡಿ, ಆ ರಾಡಿನ ತೊಗೊಂಡು ಅದ್ರ ಮೇಲಿಂದ ತೊಗೊಂಡು ಉಪ್ಪು ಮಾಡ್ತಾರಂತ ರೀ. ನಾವೆಲ್ಲ ವೆಜಿಟೇರಿಯನ್ ರೀ. ಎಲ್ಲ ಜಗತ್ತಿನ ರಾಡಿದ ಉಪ್ಪು ತಗೋತೀವಿ. ಅದು ಉಪ್ಪು ತಗೊಂಡು ನಾವು ಅದನ್ನು ತಿಂದಿದ್ದೆ ಆದರೆ ನಮ್ಮ ಶರೀರದೊಳಗು ಎಷ್ಟು ರಾಡಿ ಸ್ಟೋರ್ ಆಗಬೇಕ್ರಿ. ಅದಕ್ಕಾಗಿ ಹೇಳ್ತಾರೆ ರೀ ಸಮುದ್ರದ ಉಪ್ಪು ತಿನ್ನಬಾರ್ದು ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತೈತಿ. ನಾವೆಲ್ಲ ಎಂಥ ತಿಂತಿದ್ವಿಯಪ್ಪ ಅಂದ್ರೆ ಕಲ್ಲುಪ್ಪು ರೀ. ಅದು ಪಾಕಿಸ್ತಾನದಲ್ಲಿ ದೊಡ್ಡ ಗುಡ್ಡಾನೈತಂತ್ರಿ, ಗುಡ್ಡದಾಗ ಸಿಕ್ತೈತಂತ್ರಿ ಉಪ್ಪು. ಓ ಕಲ್ಲುಪ್ಪು ಅಂತಾರ ನೋಡ್ರಿ, ಅದು ಉಪವಾಸದ ಉಪ್ಪು ಅಂತಾರಲ್ಲ ಅಂತ ಸೈಂದ ಲವಣ ತಿಂತಿದ್ವಿ ಅಂತ್ರಿ ನಾವು.
ಇವರು ಉಪ್ಪಿನ ಸತ್ಯಾಗ್ರಹ ಮಾಡಿ ಏನೇನೋ ಮಾಡಿ ನಮಗೆ ವೈಟ್ ಇದನ್ನು ಉಪ್ಪು ತಿನ್ನಕ್ಕೆ ಹಚ್ಚಿದ್ರು. ನಾವು ತಿಂತಿದ್ವಿ ಬೆಲ್ಲ, ಕರ್ರಗೆ ಬೆಲ್ಲ ತಿಂತಿದ್ವಿ. ಅವಾಗ ನಮ್ಮ ಅಜ್ಜಿಗೆ ಎಷ್ಟು ಬೈತಿದ್ವಿ, ನಾವು ಚಲೋ ಸ್ವಚ್ಛ ಬೆಳ್ಳಗಿದ್ದ ಸಕ್ಕರೆ ಒಳಗೆ ಮಾಡೋಣ ಅಂತಿದ್ವಿ. ಈಗ ನಾವು ಬಿಟ್ಟೇವಲ್ರಿ, ಕೆಟ್ಟ ಮೇಲೆ ಬುದ್ಧಿ ಬರುದ್ರಿ ಮನುಷ್ಯಾಗ. ಅದಕ್ಕಾಗಿ ಭಗವಂತ ಎಲ್ಲ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ, ಮನುಷ್ಯ ಎಲ್ಲ ಕೆಡಿಸ್ಕೊಂತ ಹೋಗ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ದೇವ ದೇವಾಯ ಜನ್ಮನಿ ಅಂತ ಹೇಳಿದರೆ ಉತ್ತಮ ಗುಣ ಯಾರಲ್ಲಿದೆ ಅವರಿಗೂ ದೇವರು, ಉತ್ತಮ ನಡತೆ ಯಾರಲ್ಲಿದೆಯೋ ಅವರು ದೇವರು, ಒಳ್ಳೆಯ ಸಂಸ್ಕಾರಗಳು ಯಾರಲ್ಲಿದ್ದಾವೋ ಅವರು ದೇವರು, ಶ್ರೇಷ್ಠ ಜ್ಞಾನ ಸಂಪನ್ನರಾಗಿರ್ತಾರಲ್ರಿ ಅವರು ದೇವರು, ವಿದ್ಯಾ ಸಂಪನ್ನರಾಗಿದ್ದವರು ದೇವರು, ಅತ್ಯಂತಿಕವಾಗಿ ಸುಖ ಸಂಪತ್ತುಗಳಿಂದ ಕೂಡಿದೆ ಸಂಪತ್ತು ಇದ್ದರೂ ಸಹಿತ ಅವರಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದ್ದಿದ್ದೆಲ್ಲರೂ ದೇವರು. ಸಂಪತ್ತೈತಿ, ಕೆಟ್ಟ ಗುಣ ಅದಾವು, ಕೆಟ್ಟ ಚಟ ಅದಾವು, ಅದು ಭಾಳ ತ್ರಾಸದರಿ. ಒಂದು ರೀತಿಯಿಂದ ವಿಚಾರ ಮಾಡಿ ನೋಡಿದರೆ ನಮಗೆ ಸಂಪತ್ತು ಇದ್ದರೆ ನಾವು ಭಾರಿ ಸುಖವಾಗಿರ್ತೇವೆ ಅನ್ನೋದು ಮರೀಚಿಕೆ ರೀ ನಮ್ದೆಲ್ಲ. ಇದ್ದವ್ರಿಗೆ ಕೇಳಿದ್ರೆ ಅವ್ರಿಗೆ ಅಲ್ಲಿ ತನಕ ಹೋಗಿ ಮುಟ್ಟಿರ್ತಾರೆ ನೋಡ್ರಿ, ಅವ್ರಿಗೆ ಗೊತ್ತ, ನಾವಿನ್ನೂ ಮುಟ್ಟಿರಲಿಲ್ಲ. ನಮಗೆ ಅನ್ನಿಸ್ತೈತಿ ಅಯ್ಯೋ ನಮ್ಗೆ ಹಿಂಗಾದ್ರೆ ಹಿಂಗೆ ಏನಿಲ್ಲ ರೀ, ಎಲ್ಲಿಗೆ ಬಂತೋ ಸಂಜಯ್ಯ, ಮತ್ತು ಅಲ್ಲಿಗನ ರೀ ಸುಖ ಸಂಪತ್ತಿನಲ್ಲಿಲ್ಲ. ಸುಖ ಎಲ್ಲಿದೆ? ಅದು ಅಂತರ್ಯದಲ್ಲಿದೆ. ಅದಕ್ಕಾಗಿ ಬೇರೆ ದೇಶಗಳು ನಮ್ಮ ದೇಶಗಳನ್ನು ಹೋಲಿಸಿದರೆ ಬೇರೆ ದೇಶಗಳಲ್ಲಿ ನೋಡಿದ್ದೆ ಸ್ವರ್ಗನರೇ ಅವ್ರದ್ದೆಲ್ಲ. ಸ್ವರ್ಗ ಇದ್ದರೂ ಸಹಿತ ಈಗೆಲ್ಲ ನಮ್ಮ ಸ್ವಾಮೀಜಿಯವರೆಲ್ಲ ದೊಡ್ಡ ದೊಡ್ಡ ಆಶ್ರಮ ಎಲ್ಲ ಅಮೇರಿಕಾದೊಳಗಿದ್ದಾವ್ರಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಕಾಲ್ ಕೆಳಗೆ ಕುಂತ ಸತ್ಸಂಗವನ್ನು ಕೇಳ್ತಾರೆ. ನಮಗೇನು ಅಷ್ಟು ಐಶ್ವರ್ಯ ಇರ್ಬೋದು, ಅಷ್ಟು ಅವ್ರವ್ರ ಮನೆ ಮುಂದೆ ಒಂದೊಂದು ಇದು ಏನ್ರಿ ವಿಮಾನದವ್ರಿ ಅವ್ರಿಗೆ, ನಮ್ದು ಕಾರ್ ಇಲ್ಲ ರೀ. ಆದ್ರೆ ಅವ್ರ ಕಡೆ ಅಷ್ಟಿದ್ದವರು ಸಹಿತ ಅಷ್ಟು ವಿನಮ್ರರಾಗಿ, ಎದಕ್ಕಂತ ಹೇಳಿದ್ರೆ ಎಷ್ಟಿದ್ರು ಅಷ್ಟು ಅದಕ್ಕಷ್ಟೇನು ತಪ್ಪಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟೈತ್ರಿ. ಭೋಗ ಮಾಡ್ತಾನೆ ಮಾಡ್ತಾನೆ, ಭೋಗೇ ರೋಗೇ ಭಯ ರೋಗ ಭಯಂ, ಭೋಗ ಎಷ್ಟು ಮಾಡ್ತಿರಲ್ಲ ಅಷ್ಟು ರೋಗ ಆಗೋದು ಗ್ಯಾರಂಟಿನ ರೀ. ವಿಷಯ ವಿಷಧರೈಹಿ, ವಿಷಯ ಸುಖಗಳಲ್ಲಿ ನಾವು ಸುಖ ಆಯ್ತಂತ ಹೋಗ್ತೇವೆ. ಅದಕ್ಕಾಗಿ ನಮ್ಮ ತಂದೆ ನಮ್ಮ ಅಜ್ಜಿಯವರೆಲ್ಲ ಬಹಳ ಸಿಂಪಲ್ ಜೀವನ ರೀ ಅವ್ರದ್ದು. ಅವ್ರ ಕಡೆ ಹಣ ಇಲ್ಲಂತೇಳಿ ಹಂಗದಾರಂತ ನಾವು ತಿಳ್ಕೊಂಡಿದ್ವಿ ರೀ ಹುಚ್ಚರ ಇಲ್ಲ ರೀ. ಅವ್ರಿಗೆ ಗೊತ್ತಿತ್ತ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ನೀವ ದೇವರ ಮನೆನ ಚಲೋ ರೀ. ಒಂದು ಚಲೋ ಅಡುಗೆ ಮಾಡಿ ನಾಲ್ಕು ಮಂದಿಗೆ ಬಂದು ಬಳಗ ಬ ಕರೆದು ಆಜು ಮಂಜು ಮಂದಿಗೆ ಕರೆದು ಊಟಕ್ಕೆ ಹಾಕ್ತಿದ್ದರು ರೀ ಅವರು. ನಮ್ಮಂಗೆ ಟ್ರಿಪ್ಪಿಗೆ ಹೋಗ್ತಿದ್ದಿಲ್ಲ ರೀ, ಎಲ್ಲ ರೊಕ್ಕ ಹಾಳು ಮಾಡಿ ಬರಕ್ಕ ಇಲ್ಲ. ಸ್ವಂತಕ್ಕೆ ಕಡಿಮೆ ಪರಾರ್ಥಕ್ಕೆ ಯಾರು ಹೆಚ್ಚು ಕೊಡ್ತಾರಲ್ಲ ಅವರಿಗೆ ದೇವರಂತಾರೆ. ದೇವರನ್ನು ಹುಡುಕಬೇಕಾಗಿಲ್ಲ ರೀ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಹೀಗಾಗಿ ದೇವ ಸಂಪನ್ನರಿ. ಮುಂದೆ ಹೇಳಿದರೆ ರತ್ನಧಾತಮ ತಮಃ ಅಂತ ಹೇಳಿದರೆ ಯಾವುದರಿಂದ ಸುಖ ಮತ್ತು ಆನಂದ ಲಭಿಸುತ್ತದೆಯೋ, ಅಭ್ಯುದಯ ಆಗುತ್ತದೆಯೋ, ನಿಶ್ಚಯ ಪ್ರಾಪ್ತಿಯಾಗುತ್ತದೆಯೋ ಅಂಥದ್ದಕ್ಕನೇ ರತ್ನಧಾತು ಅಂತ ಹೇಳ್ತಾರೆ. ನಮಗೆ ರತ್ನ ಅಂತ ಹೇಳಿದ್ರೆ ನಾವು ಅಂತೇವ್ರಿ ಪಚ್ಚ ವಜ್ರ ಇದಕ್ಕೆ ರತ್ನ ಅಂತ ಅಂತೇವ್ರಿ ನಾವು. ಕಲ್ಲರೇವು ಖರೆ ರತ್ನ ಯಾವುದು? ಕನ್ಯಾರತ್ನ ಅಂತಿದ್ದರ್ರಿ, ಪುತ್ರ ರತ್ನ ಅಂತಿದ್ರ, ಸ್ವಸಿ ರತ್ನ, ಎಲ್ಲರೂ ರತ್ನರಿ. ಇವೆಲ್ಲ ಜೀವಂತೆ ನಮ್ಮ ಭೂಮಿ ರತ್ನ. ಅನ್ನ ಕೊಡುವಂತಹ ಆ ರೈತ ನಮಗೆ ಭೂಮಿಲಿಂದ ಬಗೆದು ಅಷ್ಟು ಧಾನ್ಯಗಳು ಬರ್ತಾವೆ ನೋಡ್ರಿ, ಅವನವರತ್ನ ರೀ. ಸಿದ್ಧಾರ್ಥ ಅಜ್ಜ ಹೋಗ್ತಿದ್ರಂತ, ಏ ತಡಿಯೋಪ ತಡಿ ಅಂತ ಟಾಂಗ ನಿಲ್ಲಿಸಿದ್ರಂತ, ಏನೋ ಬಗ್ಗಿ ತಗೊಂಡ್ರಂತ, ತಗೊಂಡು ತಮ್ಮದು ಶಾಲ್ನಾಗ ಕಟ್ಕೊಂಡ್ರಂತ. ಏನು ಸಿಕ್ಕೈತ್ರಿ ಅಪ್ಪ ಅಂದ್ರೆ, ಬಂಗಾರ ತುಕುಡಿ ಸಿಕ್ಕೈತು ಅಂದಂತ. ಲಾ ಇವನು ಅಂದ್ರಂತ್ರಿ ಇವ್ರು, ಏನು ಸನ್ಯಾಸಿ ಆಗಿ ಏನು ಬಂಗಾರ ಬಂಗಾರ ಅನ್ನಾಕತ್ರಿ ಇವರು ಅಂದ ಅಂತ. ಹೋಗಿ ಅಡುಗೆ ಮನೆಗೆ ಹೋದ್ರಂತ, ಅಡುಗೆ ಅವ್ನು ಕೊಡಾಕತ್ತಾರ ನೋಡು ಅಂತೇಳಿ ಇವನು ಬೆನ್ನು ಹತ್ತ ಬಿಟ್ಟ ಅಂತ. ರಾಜಪ್ಪ ರಾಜಪ್ಪ ಅಂದ ಅಂತ. ಓಡ್ಕೊಂಡು ಬಂದ ಅಂತ. ಏನೋ ಅಪ್ಪ ನಿನ್ನ ಸಲುವಾಗಿ ಬಂಗಾರ ತುಕುಡಿ ತಂದೇನೋ ಅಂದ ಅಂತ. ಕೊಡ್ರಿ ಅಪ್ಪ ಅಂದ ಅಂತ. ತಗೋ ಅಂತೇಳಿ ಒಂದು ಒಣ ಮೆಣಸಿನ್ಕಾಯಿ ಕೊಟ್ರಂತ್ರಿ ಅವ್ರು. ಒಣ ಮೆಣಸಿನ್ಕಾಯಿ ಬಂಗಾರ ರೀ, ಮತ್ತು ಒಣ ಮೆಣಸಿನ್ಕಾಯಿ ಇಲ್ಲಂದ್ರೆ ಅಡುಗೆನೇ ಇಲ್ಲ. ಅದಕ್ಕಾಗಿ ಹೇಳ್ತಾರೆ ಒಂದು 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 ಅಗಳು ಸಹಿತ ಆ ಫ್ಯಾಕ್ಟ್ರಿ ಒಳಗೆ ಹುಟ್ಟಂಗಿಲ್ಲ ರೀ. ಒಂದು ಅಗಳು ಸಹಿತ ಆ ಪರಮಾತ್ಮನ ಪುಣ್ಯದಿಂದ ಪೂರ್ಣ ಆಗಿರ್ಬೇಕ್ರಿ ಅದು. ಅದಕ್ಕಾಗಿ ಆ ಅನ್ನ ಅದ ನೋಡ್ರಿ, ಯಾ ಮನುಷ್ಯನ ಹೊಟ್ಟೆಗೆ ಹೋಗ್ತೈತಲ್ಲ ಅದು ಮನುಷ್ಯ ಆಗ್ಬಿಡ್ತೈತಂತ್ರಿ. ಬಹಳ ಲಘು.
ಅದಕ್ಕಾಗಿ ಅವು ಇದ್ರಾಗ ಪೂರ್ಣ ಭತ್ತ ಆತು ಪೂರ್ಣ ಎಲ್ಲ ಪೈರ ಒಂದು ಸಮೃದ್ಧ ಆತಪ್ಪ ಅಂದ್ರೆ ಡ್ಯಾನ್ಸ್ ಮಾಡ್ತಿರ್ತಾವ ಅಂತ ರೀ. ಈಗ ಹೋಗೋದು ನಾವೆಲ್ಲಾರು ಅಟ್ಟಿ ಆಗೋಣು ಅಂತೇಳಿ ಹಾಡು ಹೇಳ್ತಿರ್ತಾರಂತ್ರಿ ಅವರೆಲ್ಲ. ಅನ್ನ ಮಾಡಿದ್ರೆ ತಕ್ ತಕ್ ತಕ 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 ತ ದಿಮ್ ತಕ ತಕ ದಿಮ್ ತಕ 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 ಅಂತ ಕುಣಿತಾವಂತ್ರಿ ಅವು. ನಮ್ದು ಈಗ ನಾವು ಹೊಟ್ಟೆ ಒಳಗೆ ಹೋಗ್ತೇವೆ, ನಾವು ಮನುಷ್ಯ ಜನ್ಮ ಕೊನೆ ಜನ್ಮ ಅಂತಾರಂತ್ರಿ ಅವ್ರು. ಅದಕ್ಕಾಗಿ ಅನ್ನ ದೇವರ ಮುಂದೆ ಇನ್ನಾವ ದೇವರುಂಟಯ್ಯ, ಅನ್ನವೇ ಎಲ್ಲ ಜೀವರಾಶಿಗಳಿಗೆ ತಾಯಿ ಸಮಾನ ರೀ. ಅದಕ್ಕಾಗಿ ಅನ್ನಂನ ನಿಂದ್ಯಾತ್ ಅನ್ನಂ ಬಹುಕೂರ್ವಿತ್ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ರತ್ನ ಧಾತಮ್ಮ. ಧಾತುಗಳಲ್ಲಿ ರತ್ನ ಯಾವುದಪ್ಪ ಅಂತ ಹೇಳಿದರೆ ಅದರಿಂದ ಪೂರ್ಣ ಅಭ್ಯುದಯ ಉಂಟಾಗುತ್ತದೆ, ಆನಂದ ಉಂಟಾಗುತ್ತದೆ, ನಿಶ್ರೇಯಸ್ಸ ಪ್ರಾಪ್ತ ಆಗುತ್ತದೆಯೋ ಅದೇ ರತ್ನ. ಯಾವುದಾಗ್ತೈತ್ರಿ? ಅನ್ನಪೂರ್ಣ ಬ್ರಹ್ಮ. ಅನ್ನ ಊಟ ಮಾಡಿದ್ರೆ ಆನಂದ ಆಗ್ತೇವ್ರಿ. ಊಟ ಮಾಡುವಾಗ ನಿಮಗೆ ಏನು ಬೇಕಾದ ಕೊಟ್ಟರು ಸಹಿತ ಹೊಟ್ಟೆ ತುಂಬಿದ್ಮೇಲೆ ಸಾಕ್ರಿ ಸಾಕ್ರನ್ನು ಬಾಯಾಕ ಸಾಕರ ಬರ್ತೈತಿ. ನಿಮಗೆ ರೊಕ್ಕ ಕೊಟ್ಟರು ಏನೇನು ನಾವು ಸಾಕನ್ನಂಗಿಲ್ಲ ರೀ. ಬಂಗಾರ ಗೋಲ್ಡ್ ಗೋಲ್ಡ್ ಕಾಯಿನ್ ಕೊಟ್ಟರು ಇನ್ನೂ ಸಾಕನ್ನಂಗಿಲ್ಲ ರೀ. ಆದರೆ ಊಟಕ್ಕೆ ಕುಂತಾಗ ಮಾತ್ರ ಬಾಯಾಗರು ಬರ್ತೈತಿ, ಅಷ್ಟರು ಬರ್ತೈತಿ, ಆ ಪುರ್ತೆಕ್ಕರು ಬರ್ತೈತಿ. ಬ್ಯಾಡ್ರಪ್ಪಾ ಬ್ಯಾಡ ಅಂತೇವ್ರಿ. ಅದಕ್ಕೆ ಹೊಟ್ಟೆ ತುಂಬ ಊಟನ ನಮಗೆ ಆನಂದವನ್ನು ಕೊಡುವಂಥದ್ದು. ಮತ್ತೆ ಹೇಳ್ತಾ ಇದ್ದಾರೆ ಅವರು ಅಭ್ಯುದಯ ರೀ, ನಮ್ದು ಈ ಉದ್ಧಾರದ ಮಾರ್ಗನರಿದೆ. ನಿಮಗೆ ಅನ್ನ ಇಲ್ಲಂದ್ರೆ ನಿಮಗೆ ಜ್ಞಾನ ಹತ್ತಂಗಿಲ್ಲ ರೀ. ಅದಕ್ಕೆ ಒಬ್ಬನ ಶಿಷ್ಯ ಗುರುವಿನ ಹತ್ರ ಹೋದ ಅಂತ ಹೋಗಿ, ಗುರುಗಳೇ ನಮಗೆ ಪರಮಾತ್ಮನ ಬಗ್ಗೆ ಹೇಳ್ರಿ ಅಂದ ಅಂತ. ತಮ್ಮ ನೋಡ, ನಿನಗೆ ಆ ರೂಮ್ನಾಗಿರ ನಿನ್ನ ಬರ್ತೇನೆ, ಬಂದು ನಾನು ನಿಮ್ಗೆ ಪಾಠ ಮಾಡ್ತೇನೆ ಅಂತ ಹೇಳಿ ಅವನಿಗೆ ಆ ರೂಮ್ನಾಗ ಕೂಡ ಹಾಕಿಬಿಟ್ರಂತ. ಊಟ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಅಂತ ಏನೂ ಕೊಡಲಿಲ್ಲ. 2 ದಿನದ ತನಕ ಅಂದ್ರೆ ನಿಶ್ಚಿತ ಆಗಿ ನಿತ್ರಾಣ ಆಗಿಬಿಟ್ಟಿದ್ದ ಅಂತ. ತಮ್ಮ ಪುಸ್ತಕ ತೆಗಿ ಈ ಹೇಳ್ತೇನೆ ಅಂದ್ರೆ ಅವನಿಗೆ ಬ್ಯಾಡ್ರಿ, ಮೊದಲು ಊಟ ಕೊಡ್ರಿ ಅಂದಾರೆ. ಅದಕ್ಕಾಗಿ ಸಿದ್ಧಾಡೋಜ್ಜ ಅಂತಿದ್ರಂತ, ಮೊದಲು ಪ್ರಸಾದ ತೊಗೊಂಬರ್ರಿಪ್ಪ, ಆಮೇಲೆ ಪ್ರವಚನಕ್ಕೆ ಬರ್ರಿ ಅಂತಿದ್ರಂತ. ವಿವೇಕಾನಂದ್ರು ಹೇಳ್ತಿದ್ರಂತ, ಹೊಟ್ಟೆ ತುಂಬಿದವರಿಗೆ ಇದು ಪ್ರವಚನ ರೀ, ಬರೀ ಹೊಟ್ಟಿದವ್ರಿಗೆ ಇಲ್ಲ ರೀ. ಅದಕ್ಕೆ ನಾವೆಲ್ಲ ರಾಜಾದಿ ರಾಜರಂದು ಇದ್ದಂಗೆ ರೀ. ನಾವು ಇಷ್ಟು ಕುಂತ, ಇಷ್ಟು ಫ್ಯಾನ್ ಹಾಕ್ಯಾರ, ಇಷ್ಟು ಚಲೋ ಫರ್ನಿಚರ್ ಇಟ್ಟಾರ, ನಮಗೆ ಲೈಟ್ ಹಾಕ್ಯಾರ, ಹಾಕಿ ಆಜು ಬಾಜು ಚಂದ ಚಂದ ಇದು ಗಿಡ ಇಟ್ಟಾರ, ಮತ್ತು ಚಲೋ ಫ್ರೆಶ್ ಇವ್ರಿಗೆ ಆಕ್ಸಿಜನ್ ಬರಲಿ ಅಂತೇಳಿ ಇಷ್ಟಿದ್ದಾಗ ನಾವು ಅದನ್ನು ಕಲೀಲಿಕ್ಕೆ ಸಾಧ್ಯದ ರೀ. ಸಾಮಾನ್ಯ ಜನರದ್ದಲ್ಲರಿ ಇದು ಜ್ಞಾನ. ಅದು ನಿಮಗೇನೋ ಯೂಟ್ಯೂಬ್ನ್ಯಾಗ ಕೇಳಕ್ಕೆ ಸಿಗ್ತೈತಿ, ಪರಸ್ಪರ ಯೂಟ್ಯೂಬ್ನ್ಯಾಗ ಕೇಳೋರ್ದು ಭಾಳ ಪುಣ್ಯ ರೀ. ಆದರೆ ಹಿಂಗೆ ಸಮಕ್ಷಮಾಗಿ ಕೇಳೋದು ಇನ್ನೂ ದೊಡ್ಡ ಪುಣ್ಯ ರೀ. ಜ್ಞಾನ ಸಿಗುವಂಥದ್ದಲ್ಲ ರೀ, ಹುಡುಕಿದ್ರು ಸಹಿತ ಸಿಗಂಗಿಲ್ಲ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಜೀವನದಲ್ಲಿ ಅನ್ನದಿಂದಲೇ ಅಂದರೆ ರತ್ನ ಅಂತೇಳಿದ್ರೆ ಅನ್ನನ ರೀ, ಅದರಿಂದ ನಿಶ್ರೇಯಸ್ಸು ಅಂತೇಳಿದ್ರೆ ಶ್ರೇಯಸ್ಸು ಸಿಗುತ್ತದೆ, ಶ್ರೇಯೋ ಮಾರ್ಗಕ್ಕೆ ನಾನು ಹೋಗುತ್ತೇನೆ. ಹೀಗಾಗಿ ಸ್ತೋಮಃ ಅಂತ ಹೇಳ್ತಾರೆ. ಸ್ತೋಮಃ ಅಂತ ಹೇಳಿದರೆ ಭಗವಂತ ರೀ, ಭಗವಂತನ ಹೆಸರು ಸ್ತೋಮ, ಪ್ರಭು ಅಂತಾರೆ ರೀ, ಒಡೆಯ, ಜಗತ್ತನ್ನು ಉದ್ಧಾರ ಮಾಡುವಂಥ ಪರಮಾತ್ಮ ರೀ. ನಿನ್ನನ್ನು ನಾನು ಸ್ತುತಿ ಮಾಡುತ್ತೇನೆ, ಸ್ತೋಮ ಸ್ತುತಿ. ಯಾರಿಗೆ ಸ್ತುತಿ ಮಾಡಬೇಕಪ್ಪ ಅಂತೇಳಿದ್ರೆ ಪರಮಾತ್ಮನನ್ನು ಸ್ತುತಿ ಮಾಡಬೇಕ್ರಿ. ಅದಕ್ಕಾಗಿ ಭಾರತ ದೇಶ ಇಷ್ಟೇ ಅದಕ್ಕೆ ಸಮೃದ್ಧ ಅನ್ನಿಸ್ತೈತೆ ರೀ. ನಮ್ದು ಬಡ ರಾಷ್ಟ್ರ ಅಲ್ರಿ, ಬಡಾ ರಾಷ್ಟ್ರ ರೀ. ಈಗ ಈ ರಾಷ್ಟ್ರದಲ್ಲಿ ಅಲ್ಲಿಂದ ಎಂಥ ಸುಖ ಸಂಪತ್ತಿದ್ದವರು ಇಲ್ಲಿ ಬರ್ತಾರೆ ರೀ. ಇಲ್ಲಿ ಬಂದು ನೋಡ್ತಾರೆ ಎಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯರು ಸಹಿತ ಎಷ್ಟು ಒಂದು ಗಿಡಕ್ಕೂ ಸಹಿತ ಸೀರೆ ಉಡಿಸ್ತೀವ್ರಿ ನಾವು. ಅರ್ಶನ ಕುಂಕುಮ ತನ್ನಂತೆ ಪರರರು ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಪರಮಾತ್ಮನ ನೋಡ್ತೇವೆ ನಾವು. ಎಷ್ಟು ಖುಷಿ ಖುಷಿಯಾಗಿರ್ತೇವೆ. ಹೋಗಿ ನಮ್ಮ ಮನೆ ದೇವ್ರಿ ಅಂತ ಹೇಳಿ ಸಾಯ್ಕೊಂತ ಬಿಳ್ಕೊಂತ ಹೋಗಿ ಆ ಗುಡ್ಡದೊಳಗೆ ಲೈನ್ ಹಚ್ಚಿ ಏನು ಒಂದು ಝಲಕ್ ದಿಕ್ಕಲಾಜ ನೋಡಿ ಬಂದರು ಪೂರ್ಣತ್ವವನ್ನು ಹೊಂದದಂಗೆ ಮಾಡ್ತೇವೆ. ಬೇರೆಯವ್ರಿಗೆ ಹಂಗಿರಂಗಿಲ್ಲ ರೀ. ಅವರೆಲ್ಲ ಕ್ಲಬ್ನ್ಯಾಗ ಹೋಗಿ ಕುಣಿದು ಅವ್ರ ಕಡೆಯಿಂದ ಹೊಡೆಸ್ಕೊಂಡು ಇವ್ರ ಕಡೆಯಿಂದ ಹೊಡೆಸ್ಕೊಂಡು ಕುಡಿದು ಕುಪ್ಪಳಿಸಿ ಏನು ಬರ್ತೈತ್ರಿ? ನಾವು ದೇವ್ರ ಹೆಸರಿನಿಂದ ಕುಣಿತೇವೆ. ಆನಂದುರೇ ಅತಿ ಆನಂದುರೇ ಪರಮಾತ್ಮನಿಗೆ ಹೆಜ್ಜೆ ಹಾಕ್ತೇವೆ. ವಿಠಲ್ ವಿಠಲ್ ಅಂತೇಳಿ ಎರಡೂ ಕೈ ತಗೊಂಡು ಇದನ್ನು ಮಾಡ್ತೇವೆ. ದೇವ್ರಿಗೆ ಕುತ್ತಿಗೆ ಎತ್ತಿ ಗಂಟಿ ಮ್ಯಾಲ ಕಟ್ಟಿರ್ತಾರೆ, ಡನ್ 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 ಬಾರಿಸ್ತೇವೆ. ಆಗ ಇದ್ರಾಗ ಒಂದು 10-15 ಮಿನಿಟ್ನಾಗ ನಮಗೆ ಒಂದು ವಿಚಾರ ಬರಂಗಿಲ್ಲ ಹೋಗ್ರಿ. ಕುಡಿದ್ರೂ ಸಹಿತ ಹಂಗೆ ಆ ಸ್ಥಿತಿ ಒಳಗೆ ಇರಾಕಿಲ್ಲ, ಆ ಸ್ಥಿತಿ ಒಳಗೆ ನಿಲ್ತೀವ್ರಿ ನಾವು. ಧ್ಯಾನ ಸ್ಥಿತಿ ರೀ ಅದು.
ಕುತ್ತಿಗೆನೂ ಮ್ಯಾಲ ಆತ್ರಿ, ಆಮೇಲೆ ಇದು ಕೊಲೆಸ್ಟ್ರಾಲ್ ಹೋಗ್ಬಿಡ್ತೈತಿ ರೀ, ಎಕ್ಸಸೈಸ್ ಆತ್ರಿ, ಕೈನು ಹಿಂಗೆ ಹಿಂಗೆ ಮಾಡಿ. ಚಲೋ ರೀ ನಮ್ದೆಲ್ಲ ಛತ್ರಂ ಚಾಮರ ಯೋರ್ಯುಗಂ ವ್ಯಜನ ಕಂಚ ಆದರ್ಶಕಂ ನಿರ್ಮಲಂ ವೀಣಾಭೇರಿ ಮೃದಂಗ ಕಾಹಲಕಲಾ ಗೀತಂಚ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತಿ ಸ್ತುತಿರ್ ಬಹುವಿಧ. ನಮಗೆ ಭಾವನಾತ್ಮಕದರಿ ಪರಮಾತ್ಮ ನಿನ್ನ ಕಲ್ಲಲ್ಲಪ್ಪ, ನೀನು ಸಾಕ್ಷಾತ್ ಪರಮಾತ್ಮನೇ ಇದ್ದಿ ಅನ್ನುವಷ್ಟು ತಾದಾತ್ಮದರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ದೇವನಿಗೆ ಸ್ತುತಿ ಮಾಡಬೇಕ್ರಿ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಸ್ತುತಿ ಉಪಾಸನ ರೀ. ಉಪಾಸನ ಅಂತಂದರೆ ನಿಷ್ಕೃಷ್ಟ ವಸ್ತುವಿನಲ್ಲಿ ಉತ್ಕೃಷ್ಟ ಭಾವನೆ. ಕಲ್ಲು ನಿಷ್ಕೃಷ್ಟ ಹೌದಿಲ್ಲರಿ, ಅದು ನಿಷ್ಕೃಷ್ಟದಲ್ಲಿ ನಾವೇನಂತೇವ್ರಿ ಅದಕ್ಕೆ ಪರಮಾತ್ಮ ಅಂತೇವ್ರಿ. ಅಡಕೆ ಬಟ್ಟ ನಿಷ್ಕೃಷ್ಟ ರೀ, ಅದ್ರಾಗ ನಾವು ಗಣಪತಿಗೆ ಆಹ್ವಾನ ಮಾಡ್ತೇವ್ರಿ. ಅದಕ್ಕಾಗಿ ಸಣ್ಣ ಮಕ್ಕಳು ರೀ, ಅವ್ರಿಗೆ ಏನೂ ತಿಳಿಯಂಗಿಲ್ಲ, ನೀನು ಸಾಕ್ಷಾತ್ ಅಂಬಾ ಭವಾನಿ ಇದ್ದಿ ಅಂಥೇಳಿ ಆಕೆಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೇವೆ. ಆಕೆಗೆ ಉದ್ದಂಥದ್ದು ಇದನ್ನೇನ್ರದ ಕುಂಕುಮ ಹಚ್ಚಿ ಅಕ್ಷತ ಒತ್ತೇವೆ ರೀ. ಅಕ್ಷತಾನೂ ಸಹಿತ ಈ ಹಣೆಗೆ ಹಚ್ಚೋದ್ರಿಂದ ರೀ ನಮ್ದು ಡಿಪ್ರೆಷನ್ ಹೋಗ್ತೈತಂತ್ರಿ. ಅದ್ರಾಗ ಮೊದಲಿನ ಕಾಲಕ್ಕೆ ನಾವು ಹೊಲಸು ಇಂಥದ ಕುಂಕುಮ ಯೂಸ್ ಮಾಡ್ತಿದ್ದಿಲ್ಲ ರೀ, ಕೆಂಪಾಗೋದು. ಅದಕ್ಕೆಲ್ಲ ಕರ್ಪೂರ ಹಾಕ್ತಿದ್ವಿ, ಎಲ್ಲ ಹೂವಿನ ಪಕ್ಳಿ ಇರ್ತಿದ್ವು, ಅದ್ರೊಳಗೆ ಎಷ್ಟೋ ಔಷಧಿ ಯುಕ್ತ ಇರ್ತಿದ್ರು ರೀ. ಅದು ಹಣಿಗೆ ಹಚ್ಚಿದ್ರೆ ನಮಗೆಲ್ಲ ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗ್ತಿದ್ದಿಲ್ಲ. ನಾವು ಹಚ್ತೇವೆ ರೀ ಹಿಂಗೆ ಹಚ್ಚಿ, ಇದು ಏನು ರೀ ಅಕ್ಷತ ತೊಗೊಂಡು ಹಿಂಗೆ ಹಿಂಗೆ ಓದ್ತೇವೆ ರೀ, ಆಕ್ಯುಪ್ರೆಷರ್ಲಿಂದ ತಲೆನೋವು ಬರ್ತಿದ್ದಿಲ್ಲಂತ, ಡಿಪ್ರೆಷನ್ಗೆ ಹೋಗ್ತಿದ್ದಿಲ್ಲಂತ. ಎಲ್ಲ ಪೂರ ರೀ ಗಂಡ್ಮಕ್ಳಿಗೆ ರೀ ಹಿಂಗೆ ಹಿಂಗೆ ಕೈ ಹಿಡಿತಾರೆ ರೀ. ನಾವು ಹಚ್ಬೇಕಂದ್ರೆ ಹಿಂಗೆ ಕೈ ಹಿಡಿಬೇಕು ರೀ, ಹಿಂಗೆ ಹಿಡಿದ ಹಿಂಗೆ ಮಾಡಿ ಹಿಂಗೆ ಇದು ಮಾಡ್ತೇವೆ. ಇದು ಆಜ್ಞಾ ಚಕ್ರದಿಂದ ಮೇಲಿನ ತನಕ ಹಿಂಗೆ ಸಹಸ್ರಾರು ಚಕ್ರಕ್ಕೆ ಹೋಗುವಂಗೆ ನಾವು ಇದನ್ನು ಟೀಕಾ ಹಚ್ತೇವೆ. ಅದಕ್ಕೆ ಇದನ್ನು ಅಕ್ಷತ ಓದ್ತೇವೆ ರೀ. ಅದರಲ್ಲಿಂದ ಆ ಮನುಷ್ಯನ ಭಾವನೆಗಳು ಚೇಂಜ್ ಆಗ್ತಾವೆ. ಈಗ ನಮಗೆಲ್ಲ ಡಾಕು ಡಕಾಯಿತು ಇದ್ದವ್ರಿಗೆ ಹಚ್ಚುವಂಗೆ ಮಾಡ್ಯಾರ ರೀ, ಅದನ್ನು ಹಂಗೆ ಬಿಂಬಿಸ್ಯಾರ ರೀ, ಇಲ್ಲ ರೀ ನಮ್ಮ ಸಂಸ್ಕೃತಿ ರೀ ಅದು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಭಗವಂತನನ್ನು ನೀನು ಉಪಾಸನೆ ಮಾಡು. ಅಕಾರಿ ಅಂತ ಹೇಳ್ತಾರೆ, ಅಕಾರ ಅಂತ ಹೇಳಿದರೆ ಓಂಕಾರದೊಳಗಿಂದ ಒಂದು ಶಬ್ದ ರೀ. ಅ ಜಗತ್ ಹುಟ್ಟಿದ್ದ ಅಲಿಂದ ರೀ, ಅಮ ಅಕಾರ ಊಕಾರ ಮಕಾರ ಮತ್ತು ಅ ಮತ್ತು ಊ ಕುಡಿದರೆ ಅದು ಓ ಆಗ್ತೈತೆ ರೀ. ಓ ಆದ್ಗೆ ಅದು ಮುಂದಿಂದ ಮ ರೀ, ಓಂ ಆಗ್ತೈತೆ ರೀ. ಅದಕ್ಕಾಗಿ ಮೊಟ್ಟ ಮೊದಲು ಶಬ್ದವೇ ಅ ಅಂಥೇಳಿನ ಅಮ್ಮ ಅಕ್ಕ ಅಣ್ಣ ಅಪ್ಪ ಅಜ್ಜ ಅಜ್ಜಿ ಫಸ್ಟ್ ರಿಲೇಷನ್ ಎಲ್ಲ ಅ. ಎಷ್ಟು ವಿಚಾರ ಮಾಡೋರು ನೋಡಿರೋರೆಲ್ಲ. ಅದಕ್ಕಾಗಿ ಅಕಾರದಿಂದ ಮಾಡಲ್ಪಟ್ಟಿದೆ ಈ ಜಗತ್ತೇನು, ಎದರಿಂದ ಆಗಿದೆ ಅಂದರೆ ಅಕಾರದಿಂದ, ಅಂದರೆ ಓಂಕಾರದಿಂದ. ಆ ಚೈತನ್ಯದಿಂದ ಮೊಟ್ಟ ಮೊದಲು ಹುಟ್ಟಿರುವಂಥದ್ದೇ ಶಬ್ದ. ಮೊದಲನೇ ಶಬ್ದ ಅಂದ್ರೇ ಓಂಕಾರ, ಓಂಕಾರದಲ್ಲೇ ಪ್ರಥಮ ಶಬ್ದನೇ ಅರಿ. ಅದಕ್ಕಾಗಿ ವಿದ್ವಾಂಸರು ತಮ್ಮ ವಾಣಿಯ ಮೂಲಕ ಪರಮಾತ್ಮನ ಸ್ತುತಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವನ ಗುಣಗ್ರಹಣವನ್ನು ಮಾಡಿಕೊಂಡು ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೇಷ್ಠ ಕರ್ಮವನ್ನು ಮಾಡುವಂಥವರಾಗಿದ್ದಾರೆ. ಎದಕ್ಕೆ ಮಾಡ್ತಾರಪ್ಪ ಅಂತ ಹೇಳಿದರೆ ಅದರದ್ದು ಅರ್ಥ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಸಂಗೀತದೊಳಗೆ ಮೊದಲ ಫಸ್ಟ್ ಅನ್ನ ತಗೋತಾರೆ ಅವರು, ಸ್ವರ ಬರ್ತೈತೆ ರೀ ಅದರಲ್ಲಿಂದ. ಅದಕ್ಕಾಗಿ ಜೀವನದಲ್ಲಿ ಈ ಮಾತು ಬಹಳ ಮಹತ್ವದ ರೀ, ಸ್ವರಕ್ಕೆ ಬಹಳ ಮಹತ್ವದ. ಅದ ಇಲ್ಲಿ ಹೇಳ್ತಾ ಇದ್ದಾರೆ, ಅಯಂ ಜನ್ಮನೇ ಇದೇ ಜನ್ಮದಲ್ಲಿ ಇಂಥ ಜೀವನ ನನಗೆ ನೀನು ಕೊಡು ಭಗವಂತನೇ ಪ್ರಾರ್ಥನಾ. ಎಲ್ಲರೂ ಅದನ್ನು ಕೇಳ್ತಾರೆ ರೀ ಮತ್ತೆ, ಮುಜೆ ಮಸ್ತ್ ಮಹೋಲ ಮೇ ಜೀನೇ ದೇ, ಮುಜೆ ಮಸ್ತ್ ಮಹೋಲ ಮೇ ಜೀನೇ ದೇ, ಭದ್ರಂ ಕರ್ಣೇ ವಿಷ್ಣು ಯಾಮ ದೇವಾಹ ಭದ್ರಂ ಪಶ್ಯೇ. ನಂಗೆ ಒಳ್ಳೆ ಜನರ ಒಡನಾಟ ಕೊಡು, ಒಳ್ಳೆಯದನ್ನು ನೋಡುವಂತಾಗಲಿ, ಒಳ್ಳೆಯದನ್ನು ಕೇ. ಮತ್ತು ದೇವ್ರು ಎಲ್ಲ ಕಡೆ ಆಯ್ತಂತೀರಿ, ಮತ್ತು ಏನ್ರಿ ವಿಜಾಕಾರ, ನೀವು ಬರೋ ಚಲೋ ಚಲೋನ ಅಂದ್ರೆ ಹ್ಯಾಂಗೆ ರೀ? ಮತ್ತು ಆ ಕೃಷ್ಣನು ಹಂಗೆ ಅಂದಾನಲ್ರಿ, ಚಲೋ ಚಲೋದ್ರೊಳಗೆ ನಾನು ಇದ್ದೇನಂತೇಳಿ. ಎದಕ್ಕೆ ಚಲೋ ಚಲೋದಲ್ಲಿ ನಾನು ಇದ್ದೇನೆ ಅಂತ ಹೇಳಿದರೆ, ಮನುಷ್ಯನಿಗೆ ಚಲೋ ಇದ್ದಿದ್ದು ಅಟ್ರಾಕ್ಷನ್ ಇರ್ತೈತೆ ರೀ. ಚಂದ ಹುಡುಗಿಗೆ ನೋಡಿದ್ರೆ ನಾನು ನೋಡ್ತೇನೆ, ಚಂದ ಮಗುಗೆ ನಾನು ನೋಡ್ತೇನೆ, ಚಂದ ಇದ್ದಿದ್ದೆಲ್ಲ ನೋಡ್ತೇವೆ ರೀ. ಚಂದ ಯಾ ಅಂದರೆ ಪರಮಾತ್ಮ. ನಿಮ್ಮ ಕಡೆ ದುಷ್ಟ ಬುದ್ಧಿ ಬರಬಾರ್ದು, ಚಂದಿದ್ದಲ್ಲೇ ಅಲ್ಲೇ ಪರಮಾತ್ಮಕ್ಕೆ ಕಾಣಿರಿ. ನನಗೆ ಬೇಕನ್ಬಾರ್ದು ನೋಡ್ರಿ, ಇದ್ದಲ್ಲೇನೆ ನೋಡಿ ಆನಂದಿಸ್ಬೇಕು ಸಾಕು. ನಿಮ್ಮದು ಬೆಂಜ್ ಕಾರ್ ಐತಿಲ್ರಿ,
ಸಾಕು, ನೋಡಕ್ಕೆ ಸಿಕ್ತಿಲ್ರಿ, ಯಾವಾಗಲೂ ಒಂದ್ಸಲ ಕರ್ಕೊಂಡು ಹೋಗ್ತಿರಿಲ್ಲ ಸಾಕು. ಬೆಂಜ್ ಕಾರ್ನ ಕೂಡೋದು ಭಾಗ್ಯನೂ ನಮ್ಮ ಕಡೆನೂ ಆಯ್ತಂದ್ರೆ ಮತ್ತೆ ನಮ್ಮದು ಏನ್ರಿ, ಸಾಕು. ನೀ ಕೊಟ್ಟ ಭಾಗ್ಯ ಅತೀ ಆಯಿತು, ತೃಪ್ತ ಜೀವನ ರೀ. ಅದಕ್ಕಾಗಿ ಭಾರತ ದೇಶ ಎದಕ್ಕೆ ಶ್ರೇಷ್ಠ ಅಂತೇಳಿ, ನಾವು ತೃಪ್ತಿರ್ತೇವೆ ರೀ, ನಮಗೆ ಬಹಳ ಹಪಾಪಿ ಇಲ್ಲ ರೀ. ನಮಗೆ ಹೆಚ್ಚಿಂದ ಗೊತ್ತಾದ್ರೂ ಬೇಕನ್ನಿಸ್ತೈತಲ್ಲ, ಅದಕ್ಕೆ ನಮಗೆ ಅಷ್ಟು ಬ್ಯುಸಿ ಇಟ್ಬಿಟ್ಟಾರ ರೀ ಅವರು. ಹುಣ್ಣಿಮೆ ಐತಿ ಹೋಗ್ಬೇಡ, ಅಮಾಸೆ ಐತಿ ಹೋಗ್ಬೇಡ, ಊಟಕ್ಕೆ ಕರೆಯೋದೈತಿ, ನಾಗದೇವ ಮಾಡೋದದ, ಅವು ಇದ್ರಾಗನದೇ ದೀಪಾವಳಿ ಬಂದೈತಿ ಪಾಡ್ಯ ಮಾಡಿರಿ ಇದನ್ನು ಮಾಡಿ ಬಿ. ನಮಗೆ ಈ ಬೌಂಡ್ರಿ ಬಿಟ್ಟು ಹೊರಗೆ ಹೋಗ್ಬೇಡ್ರಿ ನೀವು. ಇದ್ದಲ್ಲಿರೋ ಸಿದ್ದೇಶ್ವರ, ಇದ್ದಂಗಿರೋ ಸಿದ್ದೇಶ್ವರ. ನಮ್ಮೂರ ಚಲೋ, ನಮ್ಮ ಮನೇನ ಚಲೋ, ನಾವು ಚಲೋ, ನಾವೆಲ್ಲಿದ್ದೇವೆ ಹೇಗಿದ್ದೇವೆ ಆನಂದವಾಗಿದ್ದೇವೆ. ಆನಂದೋ ಬ್ರಹ್ಮಣೋ ವಿದ್ವಾನ್ ಸಾಗರಿ. ಅದಕ್ಕಾಗಿ ಭಗವಂತನನ್ನು ಎಲ್ಲೆಲ್ಲೇನು ಹುಡುಕಬೇಕಾಗಿಲ್ಲ ಅಂಥೇಳಿನಿ. ಇಲ್ಲೊಂದು ಸ್ವಲ್ಪ ಹೇಳಿ ಸಾಕು ಮಾಡೋಣ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಭಗವಂತ ಎಲ್ಲಿದ್ದಾನಂಥೇಳಿ. ಸಾಧಾರಣವಾಗಿರುವಂಥ ಜಾನಪದದೊಳಗೆ ಹೇಳ್ತಾರೆ, ಹಸರಂಗಿ ತೊಟ್ಟಾನ, ನೀಲಿ ವಸ್ತ್ರ ಉಟ್ಟ್ಯಾನ ಆಕಾಶ ರೀ, ಬೆಳಕಿನಿಂದ ಬಣ್ಣ ಬರದಾನ, ಬೆಳಿಗ್ಗೆ ಅರುಣೋದಯ ಸಂಜಿಕ್ರಿ, ಮಹದೇವ ನಗುಬನದಲ್ಲಿ ಅವನ ನೆಲೆಸ. ಯಾರು ನಗ್ತಿರ್ತಾರೆ ನೋಡ್ರಿ, ಅವ್ರೊಳಗೆ ಪರಮಾತ್ಮ ಅದ, ಕೆಟ್ಟ ಮುಸುಡಿ ಮಾಡಿದ್ದವ್ರ ಕಡೆ ಇಲ್ಲ. ಅದಕ್ಕಾಗಿ ಈ ಒಂದು ವೇದವಾಣಿ ಏನು ಹೇಳ್ತೈತಪ್ಪ ಅಂದರೆ, ಭಗವಂತನನ್ನು ನೀನು ಸ್ತುತಿ ಮಾಡಿದ್ದೆ ಆದರೆ, ನಿನ್ನ ವಾಣಿ ಚೆನ್ನಾಗಿದ್ದೆ ಆದರೆ, ನಿನ್ನ ಮಾಡಿದ ಕರ್ಮಗಳು ಚೆನ್ನಾಗಿದ್ದೆ ಆದರೆ, ನೀನು ಜಗತ್ತಿನ ಹಿತವನ್ನು ಬಯಸಿದ್ದೆ ಆದರೆ, ತನ್ನಂತೆ ಪರರಂದಿದ್ದೆ ಆದರೆ, ನಿನಗೆ ಭಗವಂತ ದೇವತಾ ಅಂತ ಜೀವನವನ್ನು ಭೋಗವನ್ನು ಕೊಡ್ತಾನೆ, ಅಂತ ದೇವತೆಯಲ್ಲಿರುವಂಥ ಶಕ್ತಿ ನಿನ್ನನ್ನು ಕೊಡ್ತಾನೆ ಅಂದರೆ, ದೇವತಾ ಏನು ಮಾಡ್ತಾನೆ, ಎಲ್ಲರೂ ಕೊಡುವಂತಹ ಶಕ್ತಿ ಕೊಡ್ತಾನೆ. ಅದಕ್ಕಾಗಿ ಆ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.